हेलो फ्रेंड्स, वेलकम बैक टू स्टॉक ट्रेल यूट्यूब चैनल। इवत्तिन वीडियो दल्ली इंडिगो पेंट्स कंपनी बगे स्टडी माडोण। ई कंपनी फंडामेंटल याव रीति इदे, बिजनेस याव रीति इदे, मत्ते टेक्निकल एनु हेळ्ता इदे अंत नावु नोडोण। एंड हागे ई स्टॉक अल्ली नावु इन्वेस्ट माडबेका अथवा बेड अंत अदन्नु चेक माडोण। वीडियोन स्किप माडबेडि, सो एंड वर्गू नोडि, अवागले नमगे डिसिजन तगोळ्ळोक आगोदु नावु इन्वेस्ट माडबेका अथवा बेडवा अंत। ई कंपनीन सेलेक्ट माडो रीजन एनु अंत हेळिद्रे, इदु ओंदु फंडामेंटली स्ट्रांग कंपनी अंड ओळ्ळे डिस्कौंट अल्ली सिग्ता इदे। अंड इदु नेक्स्ट मल्टीबेगर आगोद्रल्ली यावदे डौट इल्ल। सो ई वीडियो स्किप माड्दे एंड वर्गू नोडि, अवागले गोत्तागोदु ई स्टाक् कूड मल्टीबेगर याक आगुत्ते अंत। इंडिगो पेंट्स कंपनी बिजनेस नमगे आलरेडि गोत्तिदे, इदु ओंदु पेंट मैनुफैक्चरिंग कंपनी। अंड ई कंपनी ब्रांड अंबासिडर बंद्बिट्टु MS धोनी। इंडिगो पेंट्स 3 मैनुफैक्चर प्लांट्स इवे, राजस्थान अल्लिदे, केरळदल्लिदे, अंड हागे तमिळ्नाडल्लिदे। इंडिगो पेंट्स ओंदु मेजर अड्वांटेज एनंत हेळिद्रे, केलवोंदु ऐटम्स न इवरे मार्केट गे फस्ट इंट्रोड्यूस माडिद्दु। ಅದು ಯಾವ ಐಟಮ್ಸ್ ಅಂತ ಹೇಳಿದ್ರೆ, ಮೆಟಾಲಿಕ್ ಎಮಲ್ಷನ್ ಇರ್ಬೋದು, ಟೈಲ್ ಕೋಟಿಂಗ್ ಎಮಲ್ಷನ್ ಇರ್ಬೋದು, ಹಾಗೆ ಫ್ಲೋರ್ ಕೋಟಿಂಗ್ ಇರ್ಬೋದು, ಈ ತರ ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಇವರೇ ಮಾರ್ಕೆಟ್ ಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಕಂಪನಿ ಫಂಡಮೆಂಟಲ್ ನ ನೋಡೋದಾದ್ರೆ, ಮಾರ್ಕೆಟ್ ಕ್ಯಾಪ್ 6,156 crore ಇದೆ. ಇದು ಸ್ಮಾಲ್ ಕ್ಯಾಪ್ ಕಂಪನಿ. ಅಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 1,295 ಇದೆ. ಸ್ಟಾಕ್ PE 53.1 ಇದೆ. ಬೇರೆ ಕಂಪನಿ ಜೊತೆ ಕಂಪೇರ್ ಮಾಡಿದ್ರೆ ಸೇಮ್ ಸೆಕ್ಟರ್ ಸ್ಟಾಕ್ ಏಷ್ಯನ್ ಪೇಂಟ್ PE 75.90 ಇದೆ, ಬರ್ಜರ್ ಪೇಂಟ್ 58.37 ಇದೆ, ನೆರೋಲ್ಯಾಕ್ 55.40 ಇದೆ, ಅಂಡ್ ಎಕ್ಸೋ ನೋಬಲ್ 33.64 ಇದೆ. ಇಂಡಿಗೋ ಪೇಂಟ್ಸ್ 53.12 ಇದೆ. ಈ ಮಾರ್ಕೆಟ್ ಲೀಡರ್ ಸ್ಟಾಕ್ ಜೊತೆ ನಾವು ಕಂಪೇರ್ ಮಾಡಿದ್ರೆ ಇಂಡಿಗೋ ಪೇಂಟ್ಸ್ ಕಡಿಮೆ PL ಟ್ರೇಡ್ ಆಗ್ತಾ ಇದೆ. ಸೊ ಇದು ಒಂದು ಮೇಜರ್ ಅಡ್ವಾಂಟೇಜ್ ನಮಗೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ. ಯಾವುದೇ ಕಂಪನಿ ಆಗ್ಲಿ, ಆ ಕಂಪನಿ ಎಷ್ಟು PE ಕಡಿಮೆ ಇರುತ್ತೆ ಅದು ಒಂದ್ ರೀತಿ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡಬಹುದು, PE ಬಿಲೋ ಎವರೇಜ್ ಲೈನ್ ಕೆಳಗಡೆನೆ ಇದೆ. ಸೊ ಇದು ಒಂದು ಡಿಸೆಂಟ್ PE ಅಲ್ಲಿ ಈ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ROC ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 18.7% ಇದೆ. ROE 13.9% ಇದೆ. ಡೆಟ್ ಟು ಇಕ್ವಿಟಿ 0.02, ಇದು ಕಂಪ್ಲೀಟ್ಲಿ ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್. ಯಾವಾಗ್ಲೂ ನಾವು ಕ್ವಾರ್ಟರ್ಲಿ ರಿಸಲ್ಟ್ ನ ಲಾಸ್ಟ್ ಇಯರ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. ಸೆಪ್ಟೆಂಬರ್ ಅಲ್ಲಿ 243 crore ಸೇಲ್ಸ್ ಆಗಿದೆ, ಅಂಡ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ 196 crore ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಇಂಪ್ರೂವ್ ಆಗಿದೆ. 2019 ಅಲ್ಲಿ 172 crore ಆಗಿತ್ತು, ಅಂಡ್ ರೀಸೆಂಟ್ ಆಗಿ 243 crore ಆಗಿದೆ. ಸೇಲ್ಸ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಪ್ರಾಫಿಟ್ ಕೂಡ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ಅಂಡ್ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೈಯೆಸ್ಟ್ ಎವರ್ ನೆಟ್ ಪ್ರಾಫಿಟ್ ಆಗಿದೆ ಈ ಕಂಪನಿದು. ನೆಕ್ಸ್ಟ್ P&L. 2011 ಅಲ್ಲಿ 35 crore ಸೇಲ್ ಇತ್ತು, ಅಂಡ್ ಪ್ರಾಫಿಟ್ 1 crore ಇತ್ತು. ಅಂಡ್ ಇವಾಗ 1,020 crore ಸೇಲ್ಸ್ ಆಗಿದೆ, ಅಂಡ್ ಪ್ರಾಫಿಟ್ 116 crore ಆಗಿದೆ. ಕಂಪನಿ ತುಂಬಾ ಫಾಸ್ಟ್ ಆಗಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಅಂಡ್ ಪ್ರಾಫಿಟ್ ಕೂಡ ಹಾಗೆ ಇನ್ಕ್ರೀಸ್ ಆಗ್ತಾ ಇದೆ. ಈ ಕಂಪನಿ ಆದಷ್ಟು ಬೇಗ ಮಲ್ಟಿಬೇಗರ್ ಸ್ಟಾಕ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವ ರೀಸನ್ ಅಂತ ಹೇಳಿದ್ರೆ, ಸೇಲ್ಸ್ ತುಂಬಾ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ಅಂಡ್ ಹಾಗೆ ಹೈಯೆಸ್ಟ್ ಎವರ್ ನೆಟ್ ಪ್ರಾಫಿಟ್ ಪೋಸ್ಟ್ ಮಾಡ್ತಾ ಇದೆ. ಇಲ್ಲಿ ನೀವು ನೋಡಬಹುದು, ಲಾಸ್ಟ್ ಕ್ವಾರ್ಟರ್ ಅಲ್ಲಿ 116 crore ಹೈಯೆಸ್ಟ್ ಎವರ್ ನೆಟ್ ಪ್ರಾಫಿಟ್ ಪೋಸ್ಟ್ ಮಾಡಿದೆ ಈ ಕಂಪನಿ. ಆಕ್ಚುಲಿ ಕಂಪನಿ ಪ್ರಾಫಿಟ್ ಜಾಸ್ತಿ ಆಗಿದೆ, ಬಟ್ ಇವ್ರ ಮೆಜಾರಿಟಿ ಅಮೌಂಟ್ ನ ಮಾರ್ಕೆಟಿಂಗ್ ಆಗಿ ಯೂಸ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಮಗೆ ಪ್ರಾಫಿಟ್ ಕಡಿಮೆ ಕಾಣ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಇದು ಒಳ್ಳೆ ಬ್ರ್ಯಾಂಡ್ ಆಗಿ ಎಸ್ಟಾಬ್ಲಿಷ್ ಆದ್ಮೇಲೆ ಒಳ್ಳೆ ಪ್ರಾಫಿಟ್ ನ ನಾವು ಈ ಕಂಪನಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಇಂಡಿಗೋ ಪೇಂಟ್ಸ್ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಬಂದ್ಬಿಟ್ಟು MS ಧೋನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ರಿಸರ್ವ್ಸ್ ನೋಡಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ಅಂಡ್ ಲೋನ್ ನ ನೋಡಿ 12 crore ಇದೆ. ನಾವು ರಿಸರ್ವ್ ಗೆ ಕಂಪೇರ್ ಮಾಡಿದ್ರೆ ಇದು ಲೋನ್ ನೆಗ್ಲಿಜಿಬಲ್. ಫಿಕ್ಸ್ಡ್ ಅಸೆಟ್ ನೋಡಿ, 2011 ಅಲ್ಲಿ 3 crore ಇತ್ತು, ಅಂಡ್ ಇವಾಗ 257 crore ಆಗಿದೆ. ಸೊ ಇಲ್ಲಿ ಯಾವ ರೀತಿ ಫಾಸ್ಟ್ ಆಗಿ ಇವ್ರು ಇನ್ಕ್ರೀಸ್ ಮಾಡ್ತಾ ಇದಾರೆ ನೋಡಿ. ಅಂಡ್ ಹಾಗೆ 175 crore CWIP ಅಲ್ಲಿ ಇದೆ. CWIP ಅಂತ ಹೇಳಿದ್ರೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಇದು ಕೂಡ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ ಫಿಕ್ಸ್ಡ್ ಅಸೆಟ್ ಅಲ್ಲಿ ಆಡ್ ಆಗುತ್ತೆ. ಫಿಕ್ಸ್ಡ್ ಅಸೆಟ್ ಇನ್ಕ್ರೀಸ್ ಆದಷ್ಟು ಸೇಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅಂಡ್ ಸೇಲ್ಸ್ ಇನ್ಕ್ರೀಸ್ ಆದಷ್ಟು ಕಂಪನಿ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಪ್ರಮೋಟರ್ ಹೋಲ್ಡಿಂಗ್ ನೋಡಿ, 54% ಅವ್ರು ಸೇಮ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಫಾರಿನ್ ಇನ್ವೆಸ್ಟರ್ 8.82%, ಅಂಡ್ ಡೊಮೆಸ್ಟಿಕ್ ಇನ್ವೆಸ್ಟರ್ 3.07%. ಇಲ್ಲಿ ಪಬ್ಲಿಕ್ ಅಲ್ಲಿ 34.1% ಕಾಣ್ತಾ ಇದೆ, ಬಟ್ ಇದು ಆಕ್ಚುಲಿ ಇನ್ಸೈಡ್ ಹೋಗಿ ನೋಡಿದ್ರೆ ಮೋರ್ ದೆನ್ 1% ಹೋಲ್ಡಿಂಗ್ ಇದ್ರೆ ಅದು ಪಬ್ಲಿಕ್ ಅಥವಾ ರಿಟೇಲ್ ಇನ್ವೆಸ್ಟರ್ ಅಂತ ಹೇಳಲ್ಲ. ಇವ್ರು ಕೂಡ ಯಾವ್ದೋ ಒಂದು ಕಂಪನಿ ಆಗಿರುತ್ತೆ, ಅಥವಾ ಮ್ಯೂಚುವಲ್ ಫಂಡ್ ಹೌಸಸ್ ಆಗಿರುತ್ತೆ, ಅಥವಾ ಆಪರೇಟರ್ಸ್ ಆಗಿರ್ತಾರೆ. ಸೊ ಟೋಟಲ್ ಆಗಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, ಸ್ಟ್ರಾಂಗ್ ಹ್ಯಾಂಡ್ಸ್ ಹತ್ರ ಎಷ್ಟು ಟೋಟಲ್ ಹೋಲ್ಡಿಂಗ್ ಇದೆ ಅಂತ. ಪ್ರಮೋಟರ್ ಹತ್ರ 54% ಇದೆ, ಪ್ಲಸ್ ಫಾರಿನ್ ಇನ್ವೆಸ್ಟರ್ ಹತ್ರ 8.82 ಇದೆ, ಅಂಡ್ ಡೊಮೆಸ್ಟಿಕ್ ಇನ್ವೆಸ್ಟರ್ ಹತ್ರ 3.07 ಇದೆ. ಅಂಡ್ ಹಾಗೆ ಪಬ್ಲಿಕ್ ಅಲ್ಲಿ 14.81% ಇದೆ, ಪ್ಲಸ್ 13.73.
ಸೊ ಇಲ್ಲಿ ಟೋಟಲ್ 94.3% ಸ್ಟ್ರಾಂಗ್ ಹ್ಯಾಂಡ್ಸ್ ಅಲ್ಲಿ ಇದೆ. ಸೊ ಓವರ್ಆಲ್ ಆಗಿ ಈ ಕಂಪನಿ ಸ್ಟ್ರಾಂಗ್ ಹ್ಯಾಂಡ್ಸ್ ಹತ್ರ ಇದೆ, ಅಂಡ್ ಫಂಡಮೆಂಟಲಿ ಈ ಕಂಪನಿ ಸ್ಟ್ರಾಂಗ್ ಕೂಡ ಇದೆ, ಅಂಡ್ ಮೆಜಾರಿಟಿ ಸ್ಟೇಕ್ 94.43% ಸ್ಟ್ರಾಂಗ್ ಹ್ಯಾಂಡ್ಸ್ ಹತ್ರ ಇದೆ. ಮೆಜಾರಿಟಿ ಸ್ಟೇಕ್ ಸ್ಟ್ರಾಂಗ್ ಹ್ಯಾಂಡ್ಸ್ ಹತ್ರ ಯಾವ ರೀಸನ್ ಗೋಸ್ಕರ ಇದೆ ಅಂತ ಹೇಳಿದ್ರೆ, ಈ ಕಂಪನಿ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಅಂಡ್ ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಫ್ಯೂಚರ್ ಗ್ರೋತ್ ಕಾಣ್ತಾ ಇರುತ್ತೆ, ಅದಕ್ಕೋಸ್ಕರ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಟೆಕ್ನಿಕಲ್, ಇಂಡಿಗೋ ಸ್ಟಾಕ್ ಪ್ರೈಸ್ 3,300 ವರೆಗೂ ಹೋಗಿತ್ತು, ಅದು ಯಾವಾಗ ಅಂತ ಹೇಳಿದ್ರೆ ಐಪಿಒ ಲಿಸ್ಟಿಂಗ್ ಆದ ನೆಕ್ಸ್ಟ್ ಡೇ. ಐಪಿಒ ಲಿಸ್ಟಿಂಗ್ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ 2nd February 2021 ನಲ್ಲಿ ಈ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟಿಂಗ್ ಆಗಿತ್ತು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ ಕೆಳಗಡೆ ಮೂವ್ ಆಗ್ತಾ ಇದೆ. ನಾವೇನಾದ್ರೂ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಕರೆಂಟ್ ಪ್ರೈಸ್ ಇಂದ ಲೈಫ್ ಟೈಮ್ ಹೈ ವರೆಗೂ ಹೋಲ್ಡ್ ಮಾಡಿದ್ರೆ 155% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟಾಕ್ ಪ್ರೈಸ್ ಲೈಫ್ ಟೈಮ್ ಹೈಗೆ ಹೋಗೇ ಹೋಗುತ್ತೆ, ಅಂಡ್ ಯಾವ ರೀಸನ್ ಗೋಸ್ಕರ ಅಂತ ಹೇಳಿದ್ರೆ ಫಂಡಮೆಂಟಲಿ ಕಂಪನಿ ಸ್ಟ್ರಾಂಗ್ ಇದೆ, ಅಂಡ್ ಮೆಜಾರಿಟಿ ಸ್ಟೇಕ್ ಬಂದ್ಬಿಟ್ಟು ಸ್ಟ್ರಾಂಗ್ ಹ್ಯಾಂಡ್ಸ್ ಹತ್ರ ಇದೆ. ಫಂಡಮೆಂಟಲಿ ಮತ್ತೆ ಟೆಕ್ನಿಕಲ್ ಕಂಪೇರ್ ಮಾಡಿದ್ರೆ ತುಂಬಾ ಗ್ಯಾಪ್ ಇದೆ, ಈ ತರ ಗ್ಯಾಪ್ ಜಾಸ್ತಿ ದಿನ ಸಸ್ಟೈನ್ ಆಗಲ್ಲ. ಸೊ ಸ್ಟಾಕ್ ಪ್ರೈಸ್ ಲೈಫ್ ಟೈಮ್ ಹಾಗೆ ಹೋಗೇ ಹೋಗುತ್ತೆ. ಈ ಕಂಪನಿ ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ ಏನ್ ಹೇಳ್ತಾ ಇದೆ ಅಂತ ನಾವು ನೋಡೋಣ ಬನ್ನಿ. ಈ ಕಂಪನಿಯಲ್ಲಿ ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಚಾರ್ಟ್ ಪ್ಯಾಟರ್ನ್ ಫಾರ್ಮೇಷನ್ ಆಗ್ತಾ ಇದೆ. ಮೋರ್ ದನ್ ಒನ್ ಹ್ಯಾಂಡಲ್ ಇದ್ರೆ ಅದನ್ನ ಕಾಂಪ್ಲೆಕ್ಸ್ ಹೆಡ್ ಅಂಡ್ ಶೋಲ್ಡರ್ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಲ್ಯೂಮ್ಸ್ ನ ನೋಡಿ ಯಾವ ರೀತಿ ಸ್ಟ್ರಾಂಗ್ ಹ್ಯಾಂಡ್ಸ್ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದಾರಂತ. ಈ ಸ್ಟಾಕ್ ಅಲ್ಲಿ ಫಸ್ಟ್ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ, ಕರೆಂಟ್ ಲೆವೆಲ್ ಇಂದ ರೆಸಿಸ್ಟೆನ್ಸ್ ವರೆಗೂ ಹೋಲ್ಡ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ 30% ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನೆಕ್ಸ್ಟ್ 3-4 months ಅಲ್ಲಿ ಅಚೀವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಏನಾದ್ರೂ ಗ್ಲೋಬಲ್ ಅಲ್ಲಿ ಇಶ್ಯೂ ಇದ್ರೆ ನಮ್ ಹೋಲ್ಡಿಂಗ್ ಪೀರಿಯಡ್ ಜಾಸ್ತಿ ಆಗ್ಬಹುದು, ಅಂಡ್ ಯಾವುದೇ ಇಶ್ಯೂ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಟಾರ್ಗೆಟ್ ಅಚೀವ್ ಆಗುತ್ತೆ. ಸೆಕೆಂಡ್ ಟಾರ್ಗೆಟ್ ಯಾವುದು ಅಂತ ನಾವು ನೋಡಿದ್ರೆ, ಈ ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಟಾರ್ಗೆಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ, ಈ ಹೆಡ್ ಲೋವೆಸ್ಟ್ ಪಾಯಿಂಟ್ ನ ಕನ್ಸಿಡರ್ ಮಾಡಬೇಕು, ಈ ಸೇಮ್ ಡಿಸ್ಟೆನ್ಸ್ ಅನ್ನ ಈ ರೆಸಿಸ್ಟೆನ್ಸ್ ಮೇಲೆ ಪ್ಲೇಸ್ ಮಾಡಬೇಕು. ಸೊ ಇದು ಆಲ್ಮೋಸ್ಟ್ 2,200 ಮೇಲೆ ಬರ್ತಾ ಇದೆ. ಕರೆಂಟ್ ಲೆವೆಲ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ 70% ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಾವೇನಾದ್ರೂ ಲಾಂಗ್ ಟರ್ಮ್ ಏನಾದ್ರೂ ಹೋಲ್ಡ್ ಮಾಡೋ ಪ್ಲಾನಿಂಗ್ ಅಲ್ಲಿ ಇದ್ರೆ, ಇದು ಕರೆಂಟ್ ಲೆವೆಲ್ ಇಂದ ಲೈಫ್ ಟೈಮ್ ಹೈ ವರೆಗೂ ನಾವು ಹೋಲ್ಡ್ ಮಾಡಬಹುದು. ನಾವು ಇನ್ ಕೇಸ್ ಇವಾಗ ಬೈ ಮಾಡಿ ಲೈಫ್ ಟೈಮ್ ಹೈ ವರೆಗೂ ಹೋಲ್ಡ್ ಮಾಡಿದ್ರೆ ನಾವು ಮೋರ್ ದೆನ್ 155% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ನಾನು ಟಾರ್ಗೆಟ್ ನ ಮೆನ್ಷನ್ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ 1,770, ಸೆಕೆಂಡ್ ಟಾರ್ಗೆಟ್ 2,230, ಥರ್ಡ್ ಟಾರ್ಗೆಟ್ 3,330. ಈ ಟಾರ್ಗೆಟ್ಸ್ ಎಲ್ಲ ನಾನ್ ಸೆಟ್ ಮಾಡ್ತಲ್ಲ, ಆಟೋಮೆಟಿಕ್ಲಿ ಚಾರ್ಟ್ ಪ್ಯಾಟರ್ನ್ ಇಂಡಿಕೇಟ್ ಮಾಡ್ತಿದೆ ಯಾವ ಟಾರ್ಗೆಟ್ಸ್ ಅಂತ. ನಾನು ಆಲ್ರೆಡಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ಇನ್ ಕೇಸ್ ಈ ಸ್ಟಾಕ್ ಪ್ರೈಸ್ ಮತ್ತೆ ಕರೆಕ್ಷನ್ ಆಗಿ ಕೆಳಗಡೆ ಹೋದ್ರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಆಡ್ ಮಾಡ್ತೀನಿ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್. ನಾನು ಯಾವುದೇ ರೀತಿಯಾದ ಸ್ಟಾಕ್ ಬೈ ಅಂಡ್ ಸೆಲ್ ರೆಕಮೆಂಡ್ ಮಾಡ್ತಾ ಇಲ್ಲ ಇಲ್ಲಿ. ನೀವು ಕೂಡ ಸ್ಟಡಿ ಮಾಡಿ, ಹಾಗೆ ನಿಮ್ಮ ಫೈನಾನ್ಸಿಯಲ್ ಅಡ್ವೈಸರ್ ಹತ್ರ ಡಿಸ್ಕಸ್ ಮಾಡಿ ಸ್ಟಾಕ್ನ ಬೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.